नमस्कार, नान शर्मिता शेट्टी। चीनादल्ली मिति मीरिद कोरोना, भारतदल्ली भारी कट्टेच्चर। कोरोना तडेगे क्रमगळेनु? सरकारद हाई वोल्टेज मीटिंग, कर्नाटकदल्लू अलर्ट। सलहा समिति ओत्तड एनु? इदु कोरोना कट्टेच्चर स्टोरी। ಚೀನಾದಲ್ಲಿ ಕೊರೋನಾ ರಣಕೇಕೆಯಿಂದ ಹಾಕ್ತಾ ಇದೆ, ಹಾಗಾಗಿ ಭಾರತದಲ್ಲಿ ಅಲರ್ಟ್ ಮಾಡಲಾಗ್ತಾ ಇದೆ. ಸಾವು ನೋವು ಆಸ್ಪತ್ರೆಗಳಲ್ಲಿ ಪರದಾಟ ಆಗ್ತಾ ಇದೆ. ಚೀನಾದಲ್ಲಿ ಔಷಧಿಯೂ ಕೂಡ ಸಿಗ್ತಾ ಇಲ್ಲ. ಸಾವಿನ ಸಂಖ್ಯೆ ಮಿತಿ ಮೀರಿದ್ರೂ ಕೂಡ ಚೀನಾ ಸರಿಯಾಗಿ ಲೆಕ್ಕ ಕೊಡ್ತಾ ಇಲ್ಲ. ಪರಿಣಾಮ ನೆರೆಯ ದೇಶಗಳಲ್ಲಿ ಈಗ ಆತಂಕ ಮನೆ ಮಾಡಿದೆ. ಚೀನಾದಲ್ಲಿ ಕೊರೋನಾ ಉಲ್ಬಣ ಆಗಿದೆ. ಹಲವು ದೇಶಗಳಲ್ಲೂ ಈ ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ. ತಜ್ಞರು ಹೇಳಿರೋ ಪ್ರಕಾರ ಮುಂದಿನ 90 ದಿನಗಳಲ್ಲಿ, ಅಂದ್ರೆ ಮುಂದಿನ 3 ತಿಂಗಳಲ್ಲಿ ಈ ಕೊರೋನಾ ಮತ್ತಷ್ಟು ವ್ಯಾಪಿಸುತ್ತೆ. ಚೀನಾದಲ್ಲೇ ಶೇಕಡಾ 60 ರಷ್ಟು ಮಂದಿಗೆ ಈ ಕೊರೋನಾ. ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕೊರೋನಾ ಸ್ಪ್ರೆಡ್ ಆಗಿರುತ್ತೆ, ಜಗತ್ತಿನಾದ್ಯಂತ ಈ ಕೊರೋನಾ ವ್ಯಾಪಕವಾಗಿ ಹರಡುತ್ತೆ ಅಂತ ತಜ್ಞರು ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಭಾರತದಲ್ಲಿ ಕೊರೋನಾ ಏರಿಕೆ ಆಗದಂತೆ ತಡೆಯೋದಕ್ಕೆ ಈಗಿನಿಂದಲೇ ಕ್ರಮವನ್ನ ಕೈಗೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ. ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮಹತ್ವದ ಸಭೆಯನ್ನ ನಡೆಸ್ತಾ ಇದೆ. ಮತ್ತೆ ಜಿನೋಮ್ ಸೀಕ್ವೆನ್ಸಿಂಗ್ ಪರೀಕ್ಷೆಗೆ ಭಾರತದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದಲ್ಲೂ ಅಷ್ಟೇ ಕೊರೋನಾ ಕುರಿತಂತೆ ಮಹತ್ವದ ಚರ್ಚೆ ಆಗುತ್ತೆ. ಮತ್ತೆ ಗೈಡ್ಲೈನ್ಸ್ ಜಾರಿಗೆ ತಾಂತ್ರಿಕ ಸಲಹಾ ಸಮಿತಿ ಒತ್ತಡವನ್ನ ಹೇರ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಆಯಿತು. ಎಲ್ಲ ರಾಜ್ಯ ಕೇಂದ್ರಾಡಳಿತಗಳ ಜೊತೆ ಸಭೆಯನ್ನು ನಡೆಸಿದರು ಕೇಂದ್ರ ಸಚಿವರು. ಕರ್ನಾಟಕ ಪರವಾಗಿ ಆರೋಗ್ಯ ಇಲಾಖೆಯ ಅನಿಲ್ ಕುಮಾರ್ ಅವರು ಇವತ್ತಿನ ಸಭೆಯಲ್ಲಿ ಹಾಜರಾದರು. ಸಂಜೆ 7 ಗಂಟೆಗೆ ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆಯ ಆಯುಕ್ತರು ಹಾಗೆಯೇ ಸರ್ಕಾರದ ಸಿಎಸ್ಕೆ ವರದಿ ಸಲ್ಲಿಕೆಯನ್ನು ಮಾಡ್ತಾರೆ. ವರದಿ ಆಧರಿಸಿ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಪ್ರಕಟವಾಗುವಂತ ಚಾನ್ಸಸ್ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ಈಗಲೇ ಎಚ್ಚೆತ್ತುಕೊಳ್ಬೇಕು, ಯಾಕಂದ್ರೆ ತಜ್ಞರು ಆಲ್ರೆಡಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿರೋದು, ಮುಂದಿನ 3 ತಿಂಗಳಲ್ಲಿ ವ್ಯಾಪಕವಾಗಿ ಸ್ಪ್ರೆಡ್ ಆಗುತ್ತೆ. ಚೀನಾದಲ್ಲೂ ಅಷ್ಟೇ, ಜಗತ್ತಿನಾದ್ಯಂತನೂ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅಂತೇಳಿ. ಹಾಗಾಗಿ ಭಾರತದಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ಯಾವ ತರ ಎಚ್ಚರಿಕೆಗಳನ್ನ ಈಗ ಕೈಗೊಳ್ಳಬೇಕು ಹೇಳಿ ಕೇಳಿ, ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ತಯಾರಿಗಳು ಆಗ್ತಿರೋದ್ರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದ್ ಕಡೆ ಗ್ಯಾದರ್ ಆಗೋದ್ರಿಂದ ಅದನ್ನ ತಡೆಗಟ್ಟೋ ಪ್ರಯತ್ನಗಳೇನಾದ್ರೂ ಆಗಬಹುದಾ ನ್ಯೂ ಇಯರ್ಗೆ ಕಂಡೀಷನ್ಸ್? ಲಾ ಖಂಡಿತ ಶರ್ಮಿತ, ಈಗಿನ ಸಿಚುವೇಶನ್ ನೋಡ್ತಾ ಹೋದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಒಂದು ಮಟ್ಟಿಗೆ ಅಂದ್ರೆ ತಕ್ಕ ಮಟ್ಟಿಗೆ ಅದನ್ನು ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ. ಕಳೆದ 3 ವರ್ಷಗಳಿಂದ ಕೂಡ ಯಾವುದೇ ರೀತಿಯಾಗಿ ಸೆಲೆಬ್ರೇಷನ್ ಆಗಿಲ್ಲ. ಈ ವರ್ಷ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಿಪರೇಷನ್ ಕೂಡ ನಡೀತಾ ಇದೆ. ಆದ್ರೆ ಕೊರೋನಾ ಮಹಾಮಾರಿ ಮತ್ತೆ ಒಕ್ಕರಿಸುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಚೀನಾದಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಾ ಇಲ್ಲ. ಐಸಿಯು ಬೆಡ್ಗಳಂತೂ ಕಂಪ್ಲೀಟ್ ಆಗಿ ವೆಂಟಿಲೇಟರ್ ಎಲ್ಲರೂ ಕೂಡ ಕೋವಿಡ್ ನಿಂದ ಬಾಧಿತರಾದಂತ ಸಂಖ್ಯೆ ಇದೆ. ಸಾಂಕ್ರಾಮಿಕ ರೋಗಗಳ ತಜ್ಞರು ಅಂದಾಜು 3 ತಿಂಗಳು ಒಳಗಾಗಿ ಹೇಳ್ತಾ ಇರೋದು ಶೇಕಡ 60ರಷ್ಟು ಚೀನಾದಲ್ಲಿರುವಂತ 60ರಷ್ಟು ಜನರಿಗೆ ಕೊರೋನಾ ಸೋಂಕು ಹರಡುತ್ತೆ. ಅದರಲ್ಲಿ 12 ರಿಂದ 31 ಲಕ್ಷದಷ್ಟು ಜನ ನಿಧನರಾಗ್ತಾರೆ ಅನ್ನುವಂತ ಆಘಾತಕರ ಮಾಹಿತಿಯನ್ನ ಸಾಂಕ್ರಾಮಿಕ ರೋಗಗಳ ತಜ್ಞರು ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ, ಅಮೆರಿಕ ನಿಮಗೆ ಬ್ರೆಜಿಲ್ ಹೀಗೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕೊರೋನಾ ವ್ಯಾಪಿಸ್ತಾ ಇದೆ. ಅದೇ ರೀತಿ ಒಂದ್ ವೇಳೆ ಏನಾದರೂ ಭಾರತದಲ್ಲೂ ಕೂಡ ವ್ಯಾಪಿಸುತ್ತಾ ಅನ್ನುವಂತ ಭಯ ಮತ್ತು ಆತಂಕ ಕೇಂದ್ರ ಸರ್ಕಾರನ ಕಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆರೋಗ್ಯ ಸಚಿವಾಲಯ ಸಭೆಯನ್ನ ನಡೆಸ್ತಾ ಇದೆ. ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಕಾರ್ಯದರ್ಶಿಗಳು ಮತ್ತು ಕೇಂದ್ರಾಡಳಿತದಲ್ಲಿರುವಂತಹ ಕಾರ್ಯದರ್ಶಿಗಳು ಕೂಡ ಭಾಗವಹಿಸಿದ್ದಾರೆ. ಅರ್ಧ ಗಂಟೆಯಿಂದ ಈಗಾಗಲೇ ಸಭೆ ನಡೆಸ್ತಾ ಇದೆ. ಈಗಾಗಲೇ ನಿಮಗೆ ಟೆಸ್ಟಿಂಗ್, ಕೊರೋನಾ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡಲಿಕ್ಕೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಜಿನೋಮಿಕ್ ಸೀಕ್ವೆನ್ಸ್ ಅನ್ನ ಟೆಸ್ಟ್ ಜಾಸ್ತಿ ಮಾಡೋದ್ರ ಮೂಲಕ ಕೊರೋನಾ ರೂಪಾಂತರಿ ತಳಿ ಪ್ರಭೇದವನ್ನ ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾರ್ಯಾರು ಕೊರೋನಾ ಸೋಂಕಿತರಿದ್ದಾರೆ ಅವರಿಗೆ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ಅನ್ನ ಮಾಡಿ ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಈಗ ಆ ಸೂಚನೆಯನ್ನ ಪಾಲನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ನಡೆಯುವಂತ ಸಭೆ ಏನಿದೆ ಮಹತ್ವದಂತ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತೇಳಿ, ದೇಶ ವಿದೇಶಗಳಿಂದ ಬೇರೆ ಬೇರೆ ಭಾಗಗಳಿಂದ ಏರೋಪ್ಲೇನ್ ಫ್ಲೈಟ್ಗಳ ಮೂಲಕ ಆಗಮಿಸುವಂತಹ ಪ್ರಯಾಣಿಕರು, ಅದರಲ್ಲೂ ವಿದೇಶಿ ಪ್ರಯಾಣಿಕರು ಏನಿದ್ದಾರೆ ಅವರ ಮೇಲೆ ಕೋವಿಡ್ ಟೆಸ್ಟ್ಗಳನ್ನ ಮಾಡೋದು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು, ಈ ಹಿಂದೆ ಕೊರೋನಾ 1 ಮತ್ತು 2 ರಲ್ಲಿ
ತೆಗೆದುಕೊಂಡಂತ ಮುನ್ನೆಚ್ಚರಿಕಾ ಕ್ರಮಗಳೇನಿದ್ದಾವೆ ಅವುಗಳನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಂತ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರು ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಇವತ್ತು ಸಂಜೆ ಮತ್ತೊಂದು ಸಭೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಅಂದ್ರೆ ಇವತ್ತು ಯಾರು ಕೇಂದ್ರ ಸರ್ಕಾರದ ಕೇಂದ್ರ ಸಚಿವಾಲಯದಿಂದ ಸಚಿವಾಲಯದ ಸಭೆಯಲ್ಲಿ ಭಾಗವಹಿಸುತ್ತಾರೆ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಐಎಎಸ್ ಅಧಿಕಾರಿ ಅವರ ಜೊತೆಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಸಭೆಯನ್ನು ನಡೆಸುತ್ತಾರೆ. ಸಭೆಯ ನಂತರ ಒಂದಷ್ಟು ಮಾರ್ಗಸೂಚಿಗಳು ಹೊರಡಿಸಬಹುದು. ಆದರೆ ಇಲ್ಲೊಂದು ಸಣ್ಣ ಅಸಮಾಧಾನ ಇರೋದು ಏನಂದ್ರೆ ಕಳೆದ ಒಂದು ವಾರದಿಂದ ಭಾರತದ ಅಂಕಿಅಂಶ ನೋಡ್ತಾ ಹೋದ್ರೆ ಭಾರತದಲ್ಲಿ 11,000 ಮಾತ್ರ ಕರೋನಾ ಕೇಸಸ್ ದಾಖಲಾಗಿದೆ, 12 ಜನ ಮಾತ್ರ ಮೃತರಾಗಿದ್ದಾರೆ. ಸೊ ತುಂಬಾ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆಲ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅಧ್ಯಕ್ಷರು ಹೇಳೋದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದು. ನ್ಯೂ ಇಯರ್ ಸೆಲೆಬ್ರೇಷನ್ ಬರ್ತಾ ಇದೆ, ಗ್ಯಾದರಿಂಗ್ ಹೆಚ್ಚಾದಷ್ಟು ಸಾಂಕ್ರಾಮಿಕ ರೋಗ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕೊರೋನಾ ರೂಪಾಂತರಿ ಬೇರೆ ಪ್ರಭೇದ ಏನಾದರೂ ಪತ್ತೆ ಆದ್ರೆ ಇದು ಭಾರತಕ್ಕೆ ಮತ್ತಷ್ಟು ಆತಂಕ ಒಡ್ಡುವಂತ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರೆ ತಪ್ಪೇನಲ್ಲ, ಮಾಡುವಂತ ಅನಿವಾರ್ಯತೆ ಇದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಇವತ್ತು ಸಭೆಯ ನಂತರ ವರದಿಯನ್ನು ಕೂಡ ನೀಡಿದೆ. ಶರ್ಮಿತಾ.